ಎಲ್ಲರಿಗೂ ನಮಸ್ಕಾರ ಡಿ ಡಿ ವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಬಿಗ್ ಬಾಸ್ ಸೀಸನ್ ಶುರುವಾಗಿದೆ ನಾಲ್ಕು ದಿನ ಕಳೆದಿದೆ ಈಗ ವಿಶೇಷವಾಗಿ ಈ ಸೀಸನ್ ಅಲ್ಲಿ ಮೊದಲೇ ವಾರದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ತುಂಬಾ ಮಾತಾಡ್ತಾರೆ ಗುರು ಸೋಷಿಯಲ್ ಮೀಡಿಯಾ ಮಾತಾಡ್ತಾ ಇದೆ ನ್ಯೂಸ್ ಚಾನೆಲ್ ಮಾತಾಡ್ತಾ ಇದೆ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾತಾಡ್ತಾರೆ ಅವ್ರ ಹೆಸರನ್ನೇ ಲಾಯರ್ ಜಗದೀಶ್ ಅಂತ ಪ್ರತಿ ಸೀಸನ್ ಅಲ್ಲೂ ಒಬ್ಬ ಕಂಟೆಸ್ಟೆಂಟ್ ಬಂದೇ ಬರ್ತಾರೆ ಅವರು ಒಂದು ವ್ಯಕ್ತಿತ್ವನ ವಿಚಿತ್ರವಾಗಿ ತೋರಿಸ್ತಾರೆ ಕೆಲವರು ಸೈಲೆಂಟ್ ಆಗಿದ್ದಾರೆ ಕೆಲವರು ಲವ್ ಟ್ರ್ಯಾಕ್ ನಡೆಸ್ತಾ ಇದಾರೆ ಇನ್ನು ಕೆಲವರು ಏನು ಮಾತಾಡ್ತಾ ಇಲ್ಲ ಇನ್ನು ಕೆಲವರು ಅಳುತ್ತಾ ಇದಾರೆ ಈ ರೀತಿಯಾಗಿ ಒಬ್ಬೊಬ್ರದ್ದು ಒಂದು ವ್ಯಕ್ತಿತ್ವ ಇರುತ್ತೆ ಇನ್ನೇ ಬಿಗ್ ಬಾಸ್ ಅಂತ ಕರಿತೀವಿ ಇಲ್ಲಿ ವಿಚಿತ್ರವಾಗಿ ಏನಾಗ್ತಾ ಇದೆ ಅಂದ್ರೆ ಈ ವಿಡಿಯೋದಲ್ಲಿ ಮಾತಾಡಬೇಕಿರೋ ವಿಷಯ ಏನಂದ್ರೆ ಇವರು ಕಂಟೀಶನ್ ಬಗ್ಗೆ ಕಂಟಿಷನ್ ಬಗ್ಗೆ ಮಾತಾಡಿದ್ರೆ ಕಿಚ್ಚ ಸಾರ್ ಬಂದು ಅವ್ರಿಗೆ ಸಮಾಧಾನ ಹೇಳಿ ಒಂದು ರೀತಿಯಾದ ಪಾಠ ಮಾಡಿ ಹೋಗ್ತಾರೆ ಈ ರೀತಿ ಇರಬೇಕು ಈ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಮಾಡ್ಬೇಕಂತೇಳಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ವಿರುದ್ಧನೆ ಮಾತಾಡ್ತಾ ಇದಾರೆ ಗುರು ಏನ್ ಗುರು ಮಾತಾಡೋದು ಏನ್ ಮಾಡ್ಬೇಕಂತ ಆಕ್ಚುಲಿ ಇವರು ಸಿಂಪಲ್ ಆಗಿ ಊಟದ ಬಗ್ಗೆನೋ ನೀರಿನ ಬಗ್ಗೆನೇ ಕಂಪ್ಲೇಂಟ್ ಮಾಡಿದ್ರೆ ಸರಿ ಇವ್ರು ಏನ್ ಅಂತ ಏನಂತ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ನಡೆಸಬಾರ್ದು ಇನ್ಮೇಲೆ ಹನ್ನೊಂದೇ ಸೀಸನ್ ಅಲ್ವಾ ನೋಡ್ತೀನಿ ಹೊರಗೆ ಬಂದು ಯಾವ ರೀತಿ ನೀವು ಬಿಗ್ ಬಾಸ್ ನಡೆಸ್ತೀರಾ ಅಂತೇಳಿ ಇವರು ವಾಯ್ಸ್ ರೇಸ್ ಮಾಡ್ತಾ ಇದಾರೆ ಕ್ಯಾಮ್ರಾ ಮುಂದೆಲ್ಲ ಮಾತಾಡ್ತಾ ಇದಾರೆ ಇಂತಹ ಕಂಡೀಷನ್ ಎಲ್ಲರೂ ಬರ್ತಾರೆ ಇಲ್ಲ ಅಂತಲ್ಲ ಯಾಕೋ ಟೂ ಮಚ್ ಆಗಿ ಬಿಹೇವ್ ಮಾಡ್ತಾ ಇದಾರ ಅಂತ ಲಾಯರ್ ಜಗದೀಶ್ ಅವ್ರ ಬಗ್ಗೆ ತುಂಬಾನೇ ಒಂದು ಕಮೆಂಟ್ಸ್ ಬರ್ತಾ ಇದೆ ತುಂಬಾನೇ ಒಂದು ನ್ಯೂಸ್ ಬರ್ತಾ ಇದೆ ಈ ರೀತಿ ನ್ಯೂಸ್ ಬಂದಾಗ ಅವ್ರಿಗೆ ರೆಡ್ ಕಾರ್ಡ್ ಕೊಡ್ತಾರ ಅಂತ ಒಂದು ಮಾಹಿತಿ ಇದೆ ರೀಸೆಂಟ್ ಆಗಿ ನೀವು ತೆಲುಗು ಬಿಗ್ ಬಾಸ್ ಅಬ್ಸರ್ವ್ ಮಾಡಿ ಒಂದ್ಸಲ ಒಂದ್ಸಲ ನೋಡಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಭಯ್ ಅಂತ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಗ್ಗೆನೆ ತುಂಬಾ ಕೆಟ್ಟದಾಗಿ ಪೋಟ್ರೆ ಮಾಡಿತ್ತು ಅವ್ರ ಒಂದು ಕೆಟ್ಟದಾಗಿ ಮಾತಾಡಿದ್ರು ಅವ್ರು ಕೂಡ ಅದನ್ನ ಟೆಲಿಕಾಸ್ಟ್ ಮಾಡಿ ಕೊನೆಗೆ ಸಾಟ ಎಪಿಸೋಡ್ ಬಂದ ಮೇಲೆ ಅವ್ರಿಗೆ ರೆಡ್ ಕಾರ್ಡ್ ಕೊಟ್ಟು ಮನೆ ಕಳಿಸಿದ್ರು ಈ ರೆಡ್ ಕಾರ್ಡ್ ಅಂದ್ರೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ನೋಡಿ ಯಾವುದೇ ಒಂದು ನಾಮಿನೇಟ್ ಆಗಿರ್ಲಿ ನಾಮಿನೇಟ್ ಆಗದೆ ಇರಲಿ ಕ್ಯಾಪ್ಟನ್ ಆಗಿರ್ಲಿ ಯಾವೇ ಒಂದು ಕಂಟೆಸ್ಟೆಂಟ್ ಆಗಿರ್ಲಿ ಬಿಗ್ ಬಾಸ್ ಬಗ್ಗೆ ಕೇಟ್ದಾಗ ಮಾತಾಡಿದಾಗ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ತುಂಬಾ ಅಲ್ಡಾಟ್ ಮಾಡಿದಾಗ ಬೇರೆ ಬೇರೆ ಚಿತ್ರ ಮಾತಾಡಿದಾಗ ಈ ರೆಡ್ ಕಾರ್ಡ್ ಯೂಸ್ ಮಾಡಿ ಬಿಗ್ ಬಾಸ್ ಯಾರು ಬೇಕಾದ್ರೂ ಮನೆಯಿಂದ ಹೊರಗಡೆ ಕಳಿಸಬಹುದು ಅಂತಹ ಪರಿಸ್ಥಿತಿ ಲಾಯರ್ ಜಗದೀಶ್ ಬರುತ್ತಾ ಬರುತ್ತ ಅಂದ್ರೆ ಹೇಳಕ್ಕಾಗಲ್ಲ ಇವತ್ತು ನಾಳೆ ಎಪಿಸೋಡ್ ಎಲ್ಲ ನೋಡ್ತಾರೆ ಆ ಎಪಿಸೋಡ್ ಗಳಲ್ಲಿ ಯಾವ ರೀತಿಯಾದ ಒಂದು ಬಿಹೇವಿಯರ್ ಇರುತ್ತೆ ನೋಡಿ ತುಂಬಾ ಇನ್ನೂ ವಿಚಿತ್ರವಾಗಿ ಆಡ್ತಾ ಇದ್ರೆ ಮನೆಯಿಂದ ರೆಡ್ ಕಾರ್ಡ್ ಕೊಟ್ಟು ಕಳ್ಸೋದು ಗ್ಯಾರಂಟಿ ಗುರು ಅಂತ ತುಂಬಾ ಜನ ಅಂತ ಇದಾರೆ ಬಟ್ ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಕಿಚ್ಚ ಸರ್ ಅವ್ರ ಒಂದ್ ಒಂದ್ ತರ ಸ್ಟೇಜ್ ಮೇಲೆ ಬಂದ್ಮೇಲೆ ಒಂದ್ ವಾರ ಅವ್ರಿಗೆ ಪಾಠ ಮಾಡಿದ್ರೆ ಕರೆಕ್ಟ್ ಆಗಿ ಸೆಟ್ ಆಗ್ತಾರ ಅಂತ ನನ್ನ ನಂಬಿಕೆ ಏನಿಕ್ಕಂದ್ರೆ ನೋಡಿ ಇಡೀ ಹನ್ನೊಂದು ಸೀಸನ್ ಗಳಲ್ಲಿ ಯಾವುದೇ ರೀತಿಯಾದ ಒಬ್ರಿಗುನು ರೆಡ್ ಕಾರ್ಡ್ ಯೂಸ್ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅನಿಸುತ್ತೆ ಏನಿಕ್ಕಂದ್ರೆ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಅನ್ನೇ ಅವ್ರಿಗೆ ಒಂದು ಅನೌನ್ಸ್ಮೆಂಟ್ ಮಾಡಿ ಹೊರಗಡೆ ಕಳಿಸ್ಬಿಡ್ತಾರೆ ಈ ರೀತಿಯಾಗ ರೆಡ್ ಕಾರ್ಡ್ ಈವರೆಗೆ ಯೂಸ್ ಆಗಿಲ್ಲ ಯೂಸ್ ಆಗ್ಬೋದಾ ಅಂತ ಹೇಳಕ್ ಆಗಲ್ಲ ಒಂದು ಲಾಯರ್ ಜಗದೀಶ್ ಅವರು ಈ ವಾರ ಇವತ್ತು ಮತ್ತೆ ನಾಳೆ ದಿನ ಎಪಿಸೋಡ್ ಯಾವ ರೀತಿ ಬಿಹೇವ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತವಾಗ್ಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ರೆ ಏನಕ್ಕೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಬಗ್ಗೆ ಅವರು ತುಂಬಾ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಲಾಯಕ್ ನಾ ಲಾಯಕ್ ಕಂಟಿಸ್ಟೆಂಟ್ ನೀನ್ ಕಂಟಿಸ್ಟೆಂಟ್ ಸೆಲೆಕ್ಟ್ ಮಾಡಿದ್ದೆ ತಪ್ಪು ನಿನ್ ಕಂಟೆಸ್ಟೆಂಟ್ ಆಗಿ ಬರಬಾರ್ದಾಗಿತ್ತು ನೀನ್ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರೆಲ್ಲಾ ಅಲ್ಲಿ ಬೈತಾ ಇದಾರೆ ಯಾಕಂದ್ರೆ ಅಲ್ಲಿ ಎಲ್ಲರೂ ಸಣ್ಣ ಪುಟ್ಟ ಏನೋ ಒಂದು ಸಾಧನೆ ಮಾಡಿ ಬಂದೇ ಬಂದಿರ್ತಾರೆ ಅಂತರಿಗೆ ಈ ರೀತಿ ಎಲ್ಲ ಮಾತಾಡಿದಾಗ ತುಂಬಾ ಕಷ್ಟ ಆಗುತ್ತೆ ಗುರು ಅಂತ ತುಂಬಾ ಜನ ಹೇಳ್ತಾ ಇದಾರೆ ಮತ್ತು ನೀವು ಅದನ್ನು ಹೇಳ್ತೀವಿ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಇಂಥ ಒಂದು ವಿಷಯ ಬಂದಾಗ ಇಂಥ ಒಂದು ಮ್ಯಾಟರ್ ಬಂದಾಗ ಆ ಬಿಗ್ ಬಾಸ್ಗೆ ಅಧಿಕಾರ ಇದ್ದೇ ಇರುತ್ತೆ ಅದು ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡೇ ಮಾಡಿಸ್ಕೊಂಡಿರ್ತಾರೆ ಒಂದು ವೇಳೆ ಇಮ್ಮಿಡಿಯೇಟ್ಲಿಯಾಗಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಓಡಬೇಕಂದ್ರೆ ಹೊರಗಡೆ ಹೋಗಲೇಬೇಕು ಮತ್ತೆ ರೆಡ್ ಕಾರ್ಡ್ ಯೂಸ್ ಮಾಡ್ತಾರಾ ಅಂತ ನೀವೇನಂತ ಇದ್ರೆ ಕಮೆಂಟ್ ಮಾಡಿ ನನ್ನ ಪ್ರಕಾರ ರೆಡ್ ಕಾರ್ಡ್ ಯೂಸ್ ಮಾಡಲ್ಲ ಓ ಕಿಚ್ಚ ಸರ್ ಬಂದು ಸಮಾಧಾನ ಹೇಳಿ ಅವ್ರಿಗೆ ಪಾಠ ಮಾಡಿ ಹೋಗ್ತಾರೆ ಆಮೇಲೆ ಲಾಯರ್ ಜಗದೀಶ್ ಅವರು ಕೂಡ ತುಂಬ ಕೂಲಾಗಿ ಆಟ ಆಡ್ತಾರೆ ಅಂತ ನನ್ನ ನನ್ನ ನಂಬಿಕೆ ಮತ್ತು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ರೆಡ್ ಕಾರ್ಡ್ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಅದೇ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾರನ್ನು ಚಾನಲನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ